ಗೃಹಲಕ್ಷ್ಮಿ ಯೋಜನೆ ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಏನಂದ್ರೆ ಯಾರು ಹಳೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಯಜಮಾನಿ ಅಂತ ಪರಿವರ್ತನೆ ಮಾಡೋಕೆ ಅವಕಾಶ ಕೊಟ್ಟಿದ್ರಿ. ಆಗಿದಾವೆ ಆಲ್ರೆಡಿ, ಅವ್ರದ್ದು ಇನ್ನೂ ಎರರ್ ಬರ್ತಾ ಇದೆ. ಅವರು ಅಪ್ಲೈ ಮಾಡಕ್ಕೆ ಅಪ್ಲೈ ಅತ್ಯಂತ ಶೀಘ್ರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈಗ ಗೊಂದಲಗಳು ಆಗಬಾರದು ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ವಾರ ಇದನ್ನ ಮಾಡಿದೀವಿ. ಯಾಕಂದ್ರೆ ಈಗೇನು ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಾವಂತೂ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿ ಬಿ ಟಿಗೆ ಹೋಗಿಬಿಟ್ಟಿದೆ, ಟ್ರೆಸರಿಗೆ ಹೋಗಿದೆ, K1 ನಿಂದ K2 ಹೋಗಿ ಟ್ರೆಸರಿಗೆ ಈಗಾಗಲೇ ಹೋಗಿದೆ. ನಮ್ಮ ಇಲಾಖೆ ಅಧಿಕಾರಿಗಳ ಅಕೌಂಟ್ಗೆ ಈಗಾಗಲೇ ದುಡ್ಡು ಹೋಗಿ ಅಲ್ಲಿಂದ ಬ್ಯಾಂಕ್ಗಳಿಗೆ ಈಗಾಗಲೇ ಡಿ ಬಿ ಟಿ ಆಗಿದೆ. ಈ ಎಲ್ಲ ದುಡ್ಡು ಯಾಕಂದರೆ ಬ್ಯಾಂಕ್ನವ್ರಿಗೆ ಇಂತಿಷ್ಟೇ ದುಡ್ಡನ್ನು ರಿಲೀಸ್ ಮಾಡಬೇಕು ಅಂತ ಅವ್ರಿಗೆ ನಾರ್ಮ್ಸ್ ಕಂಡೀಷನ್ ಇರ್ತವೆ. ನಾವು ಯಾರ್ಯಾರಿಗೆ ಫಲಾನುಭವಿಗಳಿಗೆ ದುಡ್ಡು ಕೊಡಬೇಕು ಅದೆಲ್ಲ ಕಳಿಸ್ಬಿಟ್ಟಿದೆ. ಸುಮಾರು 1 ಕೋಟಿ ಮೇಲೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ದುಡ್ಡು ಹಂತ ಹಂತವಾಗಿ ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ನಾನು ನಿನ್ನೆ ಬೆಳಗ್ಗೆ ನಾನು ಕೇಳಿದಾಗ ಸುಮಾರು 59 ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ದುಡ್ಡು ಹೋಗಿದೆ. 7-8 ಲಕ್ಷ ಫಲಾನುಭವಿಗಳ ಅಕೌಂಟ್ ಎರರ್ ಬರ್ತಾ ಇದೆ. ಅಕೌಂಟ್ ಎರರ್ ಅಂತಂದ್ರೇನು? ಇದು ನಮ್ಮ ಇಲಾಖೆ ತಪ್ಪಲ್ಲ, ಇದು ಈ ಗವರ್ನೆನ್ಸ್ ತಪ್ಪಲ್ಲ. ಆ ಅಕೌಂಟನ್ನು ಅವ್ರು ಬಳಕೆನೇ ಮಾಡ್ಕೊಂಡಿರಲಿಲ್ಲ. ಸೊ ಹಿಂಗಾಗಿ ಡೆಡ್ ಆಗಿರ್ತವೆ ಅಕೌಂಟು. ಆ 7-8 ಲಕ್ಷ ಫಲಾನುಭವಿಗಳ ಲಿಸ್ಟನ್ನು ತೆಗದಿ ಅಂದರೆ ದುಡ್ಡು ಅಪ್ಲೋಡ್ ಮಾಡಬೇಕಾದ್ರೆ ಹೋಗ್ತಾ ಇಲ್ಲ, ಕ್ರೆಡಿಟ್ ಆಗ್ತಾ ಇಲ್ಲ ಅಂಥವ್ರನ್ನ ಈಗಾಗಲೇ ನಮ್ಮ CDPOಗಳಿಗೆ ಆಯಾ ಊರು ಆಯಾ ಫಲಾನುಭವಿಗಳ ಹೆಸರನ್ನು ನಾವು ಈಗೆಲ್ಲ ರಾಜ್ಯಾದ್ಯಂತ ಕಳಿಸ್ತಾ ಇದ್ದೀವಿ. ಸೊ ನಮ್ಮ CDPOಗಳು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಮೂಲಕ ಅವರವ್ರ ಮನೆಗೆ ನೀವು ಅಕೌಂಟನ್ನು ಸರಿ ಮಾಡಿಕೊಳ್ಳಿ ಅಂಥೇಳಿ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಉಳಿದಿರುವಂಥ ಅಮೌಂಟು ನಾನು ಹೇಳಿದ್ನಲ್ಲ ನಿನ್ನೆ ಬೆಳಗಿನವರೆಗೂ ಇಂತಿಷ್ಟು ಆಗಿದೆ ಅಂತ, ಬಹುಶಃ ನಾಳೆ ನಾಡ್ದು ಅಂದರೆ ಈ ವಾರ ಶನಿವಾರದ ಒಳಗಡೆ ಎಲ್ಲ ಫಲಾನುಭವಿ 1 ಕೋಟಿ ಮೇಲೆ ಫಲಾನುಭವಿಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿಯ ದುಡ್ಡು ಹೋಗುತ್ತೆ. ಸರ್ಕಾರ ಒಂದು ವಿಚಾರ ತಪ್ಪು ಮಾಡ್ತಾ ಇದೆ. ಒಂದು ಏನಂತಂದ್ರೆ ಇಂಡಿಯಾ ಇದ್ದದ್ದನ್ನ ಭಾರತ ಅಂತೇಳಿ ತಿದ್ದುಪಡಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಅದರ ಮೊದಲ ಬಾರ. ಇವತ್ತು ರಾಷ್ಟ್ರಪತಿಗಳು ಒಂದು ಆದೇಶ ಮಾಡಿದ್ದಾರೆ, ಅದನ್ನು ಯಾವ ರೀತಿ ಕಾಂಗ್ರೆಸ್ ನೋಡುತ್ತೆ ಅಂತ? ನೋಡಿ, ಇಂಡಿಯಾ ತೆಗೆದು ಭಾರತ ಅಂತೇಳಿ ಮರುನಾಮಕರಣ ನೋಡಿ. ಪ್ರಸ್ತುತ ವಿಶ್ವದಲ್ಲಿ ಭಾರತ ದೇಶಕ್ಕೆ ಇಂಡಿಯಾ ಅಂತಲೇ ಕರೀತಾರೆ, ತಮಗೂ ಎಲ್ಲರಿಗೂ ಗೊತ್ತಿದೆ. ಈಗ ರಾಷ್ಟ್ರಪತಿಯವರು ಏನು ಆದೇಶ ಹೊರಡಿಸಿದ್ದಾರೆ ಅದಕ್ಕೆ ನಮ್ಮ ಹಿರಿಯರು ಏನು ರಿಯಾಕ್ಟ್ ಮಾಡ್ತಾರೆ? ನಾವು ಬಹಳಷ್ಟು ರಾಜ್ಯದ ಹಂತದಲ್ಲಿದ್ದೀವಿ, ನ್ಯಾಷನಲ್ ಲೆವೆಲ್ ಲೀಡರ್ಗಳಿದ್ದಾರೆ, ಅದನ್ನು ಸೂಕ್ತವಾಗಿ ಅವರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಲೋಕಸಭಾ ಚುನಾವಣೆ ತಯಾರಿ ಬಹಳಷ್ಟು ಜೋರಾಗಿ ನಡೆದಿದೆ, ಇನ್ನೂ ಫೀಲ್ಡ್ಗೆ ಯಾರೂ ಇಳ್ದಿಲ್ಲ. ಬಟ್ ಇಡೀ ರಾಜ್ಯಾದ್ಯಂತ ಇಂಥ ಒಳ್ಳೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಸೀಟ್ಗಳನ್ನ ಗೆಲ್ಲಿಸ್ಬೇಕಂತ ತಯಾರಿ ನಡೆದಿದೆ. ನೋಡಿ, ನಾನು ಯಾವತ್ತಿದ್ರೂ ಕೂಡ ಒಂದೇ ಮಾತನ್ನು ಹೇಳಿದ್ದೀನಿ. ಚನ್ನರಾಜನ್ ಕೂಡ ವಿಧಾನ ಪರಿಷತ್ ಸಂದರ್ಭದಲ್ಲಿ ನಾನು ಎಲ್ಲೂ ಕೂಡ ಹೋಗಿ ಯಾರಿಗೂ ಕೇಳಲಿಲ್ಲ. ನಾನು ಜಿಲ್ಲೆಯ ಮುಖಂಡರು ಪ್ರಸ್ತಾವನೆಯನ್ನು ಮಾಡಿ ಜಿಲ್ಲೆಯ ಮುಖಂಡರು ಸರ್ವಾನುಮತದಿಂದ ತಮ್ಮನ ಹೆಸರನ್ನು ಸೂಚನೆ ಮಾಡಿದಾಗ ನಾವು ಹೂ ಹೊಂದಿದ್ದೀವಿ. ಸೊ ಜಿಲ್ಲಾ ಮುಖಂಡರು, ಸ್ಥಳೀಯ ಮುಖಂಡರು, ಹೈಕಮಾಂಡು ಏನು ನಿರ್ಣಯ ತಗೊಳುತ್ತೋ ಅದಕ್ಕೆ ನಾನು ಬದ್ಧವಾಗಿದ್ದೆ. ಎಲ್ಲಿದ್ದಾನೆ ಮೃಣಾಲು? ಫೀಲ್ಡ್ ನಲ್ಲಿನೇ ಇಲ್ಲ, ಅವನ್ ಭದ್ರಾವತಿಗೆ ಹೋಗಿದ್ದಾನೆ. ಸವದತ್ತಿನಲ್ಲಿ ನಮ್ಮ ಶುಗರ್ ಫ್ಯಾಕ್ಟರಿ ಇದೆ, ಅಲ್ಲಿ ಹೋಗ್ತಾನೆ. ಖಾನಾಪುರದಲ್ಲಿ ಅವನ ಅಜ್ಜನ ಮನೆ ಇದೆ, ಅಲ್ಲಿ ಹೋಗ್ತಾನೆ. ಇನ್ನು ಬೆಳಗಾವಿ ಗ್ರಾಮೀಣ ಆಗಲಿ, ದಕ್ಷಿಣ ಆಗಲಿ, ನಾರ್ತ್ ಆಗಲಿ, 3 ಸಿಟಿಯಾಗಿ ಹತ್ತಿರೋದ್ರಿಂದ ಓಡಾಡ್ತಾನೆ. ಯಾರು ಮಂತ್ರಿ ಮಗ ಇದ್ದಾನೆ, ಯಾರೇನಾದರೂ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರ್ತಾರೆ, ನನಗೆ ಹೋಗಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ಮಗ ಹೋಗ್ತಾನೆ. ಗೊಂದಲ ಸೃಷ್ಟಿಯಾಗ್ತಾ ಇದೆ ಏನೋ ಒಂದು ರೀತಿಯಲ್ಲಿ, ಅಸಮಾಧಾನ, ಕೋಲ್ಡ್ ವಾರ್ ಅನ್ನೋ ರೀತಿ ಒಳಗೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಸರಿನಾ? ನನಗೆ ಒಮ್ಮೆ ವಿಚಿತ್ರ ಅನಿಸುತ್ತೆ. ಯಾಕಂತಂದರೆ ಕೋಲ್ಡ್ ವಾರ್ ಅಂದ್ರೇನು, ಹಾಟ್ ವಾರ್ ಅಂದ್ರೇನು, ಅದನ್ನ ಮೊದಲು ನನಗೆ ಬಿಡಿಸಿ ಹೇಳಿ. ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ, ರಾಜ್ಯದ ಒಂದು ಸಚಿವೆ, ಇಲಾಖೆಯ ದೊಡ್ಡ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. 36,000 ಕೋಟಿಯನ್ನು ರಾಜ್ಯದ ಮಹಿಳೆಯರಿಗೆ ತಲುಪಿಸುವಂಥ ಜವಾಬ್ದಾರಿ. ಬಹಳಷ್ಟು ಅಳೆದು ತುಳಿದು ಹೆಜ್ಜೆಯನ್ನು ಇಡ್ತಾ ಇದ್ದೀನಿ.
ಉಡುಪಿ ಜಿಲ್ಲೆ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಕಾವೇರಿರುತ್ತೆ ಅನ್ನೋ ತಮಗೆಲ್ಲ ಗೊತ್ತಿದೆ. ನನ್ನ ಬಿಟ್ಟು ಬಿಡದ ಇರುವಂತ ಈ ಕೆಲಸ ಕಾಲದಲ್ಲಿ ಈ ಕೋಲ್ಡ್ ವಾರು ಹಾಟ್ ವಾರು ನನಗೆ ಏನೂ ಗೊತ್ತಿಲ್ಲ. ಇದೇ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಇಲ್ಲೇ ಇದ್ದಾರೆ, ನೀವು ಅವ್ರಿಗೆ ಹೋಗಿ ಕೇಳಿ. ನಾವು ಯಾವಾಗೋ ಭೇಟಿಯಾದಾಗ ಏನೋ ಒಂಚೂರು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ರೆ ಮಿಕ್ಕಿರೋ ವಿಚಾರ ನಮ್ಮಿಬ್ಬರ ಮಧ್ಯೆ ಬರೋದೇ ಇಲ್ಲ. 11 ನಮ್ಮ ಜಿಲ್ಲೆಯಲ್ಲಿ ಈ ಬಾರಿ ನಾವು ಗೆದ್ದು ಬರಲಿಕ್ಕೆ ಕಾರಣ ಏನು? ಚನ್ನರಾಜ್ ಹಟ್ಟಿಹೊಳಿ, ಪ್ರಕಾಶ್ ಹುಕ್ಕೇರಿಯವರು ಅಷ್ಟೆಲ್ಲ ಘಟಾನುಘಟಿಗಳ ಮಧ್ಯದಲ್ಲಿ ಗೆದ್ದು ಬರಲಿಕ್ಕೆ ಕಾರಣ ಏನು? ಇಲ್ಲಿ ಹಾಟ್ ಇಲ್ಲ ಕೋಲ್ಡ್ ಇಲ್ಲ, ಒಂದೇ ಒಂದು ಕಾಂಗ್ರೆಸ್, ಕಾಂಗ್ರೆಸ್ ಅಗೇನ್ಸ್ಟ್ ಬಿಜೆಪಿ ಜೊತೆ ವಾರ್. ಅದನ್ನ ಖಂಡಿತವಾಗ್ಲೂ ಅವರು ನನ್ನ ಬಗ್ಗೆ ಕೋಲ್ಡ್ ವಾರ್ ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ, ನಾನು ಅದನ್ನ ನೋಡೇನೂ ಇಲ್ಲ. ಕೋಲ್ಡ್ ವಾರ್ ಅಂತ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅದನ್ನ ಅವ್ರನ್ನ ಬಿಡಿಸಿ ಕೇಳಿ. ಬಟ್ ನನ್ನ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯ ಬಹಳಷ್ಟು ಪಕ್ಷ ಸಂಘಟನೆ ಮತ್ತು ಮುಂಬರುವಂತ ಚುನಾವಣೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಮ್ಮ ಮಾತುಕತೆಗಳು ನಡೀತವೆ ಹೊರತಾಗಿ ಒಂದೇ ಒಂದು ಹಂತದಲ್ಲೂ ಕೂಡ ಅವ್ರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆಗೋಕ್ಕೂ ಬಿಡದೆ. ಚುನಾವಣೆ ಅವ್ರ ನೇತೃತ್ವದಲ್ಲೇ ಹೋಗ್ತಾರೆ ಲೋಕಸಭೆ? ಖಂಡಿತವಾಗ್ಲೂ ಅವ್ರ ನೇತೃತ್ವದಲ್ಲೇ ಹೋಗ್ತಾರೆ.